ಮಟ್ಟದಲ್ಲಿ 2009ರಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಅಂತ ಪಬ್ ಘಟನೆ ಆದಂತ ಸಮಯದಲ್ಲೇ ನಾನು ಹೇಳಿದ್ದೆ ಅವಾಗಲೂ ಬಿಜೆಪಿ ಸರ್ಕಾರ ಇದು ಬಿಜೆಪಿ ಸರ್ಕಾರ ಅವಾಗಲೇ ಹೇಳಿದ್ದೆ ಡ್ರಗ್ ಮಾಫಿಯಾ ಕೆಲಸ ಮಾಡುತ್ತೆ ಆ ಪಬ್ ಪರ್ಮಿಷನ್ ಇಲ್ಲ ರಿಜಿಸ್ಟರ್ ಆಗಿಲ್ಲ ಅಲ್ಲಿ ಎಲ್ಲಾ ವ್ಯವಹಾರಗಳು ನಡೀತಾ ಇದಾವೆ ಅಂತ ನಾನು ಒಪ್ಪಂದ ಹೇಳಿದರೂ ಕೂಡ ನನ್ನನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ಅವರು ನನ್ನನ್ನೇ ಟಾರ್ಗೆಟ್ ಮಾಡಿ 15 ದಿನ ನಾನು ಜೈಲಿಗೆ ಹಾಕಿ ಅವಾಗಲೇ ಡ್ರಗ್ಗಿನ ಸಂಬಂಧಪಟ್ಟ ಏನಾದರೂ ಅವರು ತನಿಖೆ ಮಾಡಿದ್ರೆ ಇಲ್ಲಿವರೆಗೆ ಇಷ್ಟು ದೂರ ಬೆಳಿತಾ ಇರಲಿಲ್ಲ ಸೋ ನಾನು ಹೇಳೋದು ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಈ ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆಗೆ ಹೆಜ್ಜೆ ಹೆಜ್ಜೆಗೆ ಗೊತ್ತು ಪ್ರತಿಯೊಂದು ಗೊತ್ತು ಈಗ ನೋಡಿ ಮೊನ್ನೆ ರೈಡ್ ಮಾಡಿದ್ರು ದೆಹಲಿಯಿಂದ ಕೇಂದ್ರದಿಂದ ಬಂದು ರೈಡ್ ಮಾಡ್ತಾರೆ ಹಾಗಾದ್ರೆ ಕರ್ನಾಟಕದ ಗುಪ್ತಚರ ಇಲಾಖೆಯವರೇನ್ ಕತ್ತೆ ಕಾಟಾರ ಏನ್ ಶರಣಿ ತಿಂತಾರ ನಿಮಗೆ ಗೊತ್ತಾಗಲ್ವಾ ಪ್ರತಿಯೊಂದು ಯಾವ ಯಾವ ಕೋಪನಲ್ಲಿ ಏನೇ ನಡೀತಾ ಇದೆ ಅಂತ ಅನ್ನೋದು ಗೊತ್ತಿದೆ ಅವರು ಆದರೆ ರಾಜಕಾರಣಿಗಳು ಅವರ ಕೈ ಕಟ್ಟಿ ಹಾಕಿದ್ರಿಂದ ಇದು ಹೊರಗೆ ಬರ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ರಾಜಕಾರಣಿಗಳತ್ತೇ ಪಬ್ಗಳು ಇದಾವೆ ಕ್ಲಬ್ಗಳು ಇದಾವೆ ವೈನ್ ಶಾಪ್ಗಳು ಇದಾವೆ ಸಾವಿರಾರು ಕೋಟಿ ವ್ಯವಹಾರ ಆಗ್ತಾ ಇರೋದೇ ಈ ರಾಜಕಾರಣಿಗಳು ಇದರಿಂದ ಸೋ ವೈನ್ ಲಾಬಿ ಮತ್ತು ಡ್ರಗ್ ಲಾಬಿ ಇಡೀ ದೇಶದ ರಾಜಕೀಯವನ್ನ ಕೈಯಲ್ಲಿ ಇಟ್ಕೊಂಡಿದೆ 100% ಹೇಳ್ತೀನಿ ಇವರು ರಾಜಕಾರಣಿಗಳ ಮಕ್ಕಳು ನಾನು ನಿನ್ನೆನೇ ಹೇಳಿದೆ 32 ಜನ ರಾಜಕಾರಣಿಗಳು ಇದರಲ್ಲಿ ಭಾಗಿ ಇದ್ದಾರೆ ನಾನು ಲಿಸ್ಟ್ ಮಾಡಿ ಹೋಮ್ ಮಿನಿಸ್ಟರ್ ಕೊಡೋದು ಅಂತ ನಿಶ್ಚಯ ಮಾಡಿದೆ ಅದರಲ್ಲಿ ಇವರು ಇದ್ದಾರೆ ಬಿಜೆಪಿ ಅವರು ಇದ್ದಾರೆ ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ ನೋಡಿ ಈಗ ಇದನ್ನು ನಿಲ್ಲಿಸಬೇಕು ಅನ್ನುವಂತ ಇಚ್ಛಾ ಶಕ್ತಿ ನಮಗೆ ಈ ನಟ ನಟಿಯರದ ನಮಗೆ ಚಿಂತೆ ಇಲ್ಲ ನಮಗೆ ಯುವ ಶಕ್ತಿ ಯುವಕ ಯುವತಿಯರ ಬಲಿ ಆಗ್ತಾ ಇದ್ದಾರೆ 8ನೇ ತರಗತಿ 9 10ನೇ ತರಗತಿಯ ಹೈಸ್ಕೂಲ್ ಗಳನ್ನು ಪ್ರವೇಶ ಮಾಡಿದೆ ನಮಗೆ ಚಿಂತೆ ಇದು ಯುವ ಶಕ್ತಿ ಇಡೀ ಜಗತ್ತಿನಲ್ಲಿ ಇರಲಾರದಂತ ಯುವ ಶಕ್ತಿ ನಮ್ಮ ದೇಶದಲ್ಲಿ ಇದೆ ಸೋ ಆ ಯುವ ಶಕ್ತಿಯನ್ನೇ ದುರ್ಬಲ ಮಾಡಬೇಕು ನಿರ್ವೀರ್ಯ ಮಾಡಬೇಕು ಅನ್ನುವಂತದ್ದೇ ಡ್ರಗ್ ಜಿಹಾದ್ ಇದು ಇವರದು ಕುತಂತ್ರ ಜಮೀರ್ ಇದು ಈ ಡ್ರಗ್ ಮಾಫಿಯಾದಲ್ಲಿ 100ಕ್ಕೆ 100 ಅವರಿದ್ದಾರೆ ಅದರೊಳಗೆ ಸಂಶಯನೇ ಇಲ್ಲ ಅವರು ಇಷ್ಟು ಪ್ರಭಾವಿ ಇಷ್ಟು ಈ ರಾಜಕಾರಣದಲ್ಲಿ ಎಲ್ಲರ ಜೊತೆಗೆ ವ್ಯವಹಾರ ಇಟ್ಟುಕೊಂಡಂತ ಇದ್ದರಿಂದ ಈ ಜಮೀರನ್ನು ಹೊರಗೆ ತರ್ತಾ ಇಲ್ಲ ಜಮೀರನ್ನು ಅರೆಸ್ಟ್ ಸಂಜನಾ ಗಂಟ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡಿಲ್ಲ ಅವರು ಅಜೀಜ್ ಡಾಕ್ಟರ್ ಅಜೀಜ್ ಅಂತ ಅನ್ನುವಂತಹದ್ದು 100% ಅಜೀಜ್ನು ಕೂಡ ಈ ಡ್ರಗ್ ಮಾಫಿಯಾದಲ್ಲಿ ಇದ್ದಾನೆ ಸೊ ಲವ್ ಜಿಹಾದ್ ಮತ್ತು ಡ್ರಗ್ ಜಿಹಾದ್ ಇವೆರಡೂ ಕನೆಕ್ಟೆಡ್ ದಾವೂದ್ ಇಬ್ರಾಹಿಂನೇ ಇದಕ್ಕೆ ಮೂಲ ಪುರುಷ ಹಾಜಿ ಮಸ್ತಾನಾ ಅನ್ನುವಂತ ಮಹಾ ಒಬ್ಬ ದೇಶದ್ರೋಹಿ ಸಮಾಜ ಘಟಕ ಇದ್ದ ಸೊ ಇವರೆಲ್ಲರೂ ಇಡೀ ಚಿತ್ರರಂಗವನ್ನೇ ಆವರಿಸಿಕೊಂಡ್ಬಿಟ್ಟಿದ್ದಾರೆ ರಾಜಕಾರಣಿಗಳ ಜೊತೆಗೆ ವ್ಯವಹಾರ ಹಣದ ವ್ಯವಹಾರ ಅವನ ಪ್ರಭಾವ ಈಗ ಅವರ ಜನ್ಮದಿನ ಅವರ ಜಮೀರಮ್ಮದನ ಚುನಾವಣೆ ಪ್ರಚಾರಕ್ಕೆ ಯಾರು ಕರೆಸ್ತಾ ಇದ್ರು ಎಲ್ಲ ಅಲ್ಲಿಂದನೇ ಮುಂಬೈ ಇಂದ ಚಿತ್ರ ನಟ ನಟಿಯರು ಬರ್ತಾ ಇದ್ರು ಅಲ್ಲಿಂದ ಯಾಕೆ ಕರೆಸೋದು ಅಲ್ಲ ಕರೆಸ್ಬೋದು ಪ್ರಚಾರಕ್ಕೆ ಕರೆಸಿ ಕರೆಸಿ ಅಂದ್ರೆ ಅಲ್ಲಿ ಪ್ರತಿ ಸಲ ಅಲ್ಲಿಂದನೇ ಬರ್ತಾರೆ ಸೊ ಇದು ವ್ಯವಸ್ಥಿತ ಜಾಲ ಜಮೀರ್ ಅಮ್ಮದೊಂದು ನಿಶ್ಚಿತವಾಗಿದೆ ಧಾಡಿಸಿ ತೋರಿಸ್ಬೇಕು ಬಿಜೆಪಿಯವರು ನಾನು ಹೇಳ್ತಾ ಇದ್ದೀನಿ ದಮ್ ತೋರಿಸಿ ಒತ್ತೊಡೆ ಹಾಕಿ ಸೊ ಇದು ಇದು ಇದೊಂದು ಅವಕಾಶ ಇದೆ ಇಲ್ಲಿಗಲ್ಲ ಇಡೀ ಕ್ಷೇತ್ರದಲ್ಲಿ ಎಷ್ಟೇ ಇವತ್ತು ಮೊನ್ನೆ ಪಾದರಾಯಪುರನ ಗಲಾಟೆ ಆಯ್ತು ಪಾದರಾಯನಪುರದಲ್ಲಿ ಗಲಾಟೆಗೆ ಇದೇ ಕಾರಣ ಈ ಡ್ರಗ್ನೇ ನನಗೇನು ವಿಶ್ವಾಸ ಇಲ್ಲ ಯಾಕಂದ್ರೆ ಇವರು ಸಿಕ್ಕಾಗಿ ಇದೇನು ಮೊದಲೇ ಬಾರಿ ಅಲ್ಲ
ಇಲ್ಲಿವರೆಗೆ ಸುಮಾರು ಕಳೆದ 10 ವರ್ಷದ 18 ಬಾರಿ ರೈಡ್ ಆಗಿದೆ 18 ಬಾರಿ ಚರ್ಚೆ ಆಗಿದೆ 18 ಬಾರಿ ಎಲ್ಲಾ ರೀತಿ ದೊಡ್ಡದಾಗಿ ಮೂಲ ಬೇರು ಸಹಿತ ಕಿತ್ತು ಹಾಕ್ತೀವಿ ಅಂತ ಹೇಳಿ ಇವರೆಲ್ಲ ಹೇಳಿದಂತವರು ಇದ್ದಾರೆ ಸೋ ಇವರು ಅದನ್ನ ಹೇಳ್ತಾರೆ ಇವರು ಅದನ್ನ ಹೇಳ್ತಾ ಇದ್ದಾರೆ ನನಗೆ ವಿಶ್ವಾಸ ಇಲ್ಲ ಇವರು ಇವರು ಮುಚ್ಚ ಹಾಕ ಅಂತಾರೆ ಅಲ್ಲಿ ಯಾವ ಸರ್ಕಾರ ಇದೆ ಅವರು ಅವರು 100% ಅವರು ನಿಶ್ಚಿತವಾಗಿ ಹೇಳ್ತಾರೆ ಇನ್ನೊಂದು 2-3 ದಿನ ಬರುತ್ತೆ ಆಮೇಲೆ ಮುಚ್ಚು ಜನನೂ ಮರಿತಾರೆ ನಾವು ಮರಿತೀವಿ ಎಲ್ಲ ಮುಗಿದೋಗುತ್ತೆ